ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಇದೀಗ ಭರ್ಜರಿ ಜಂಗಿ ಕುಸ್ತಿಗೆ ಅಖಾಡ ಸಜ್ಜಾಗಿದ್ದು, May 10 ರಾಜ್ಯ ವಿಧಾನಸಭೆಗೆ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಿಸುವ ಮೂಲಕ ಒಂದು ರೀತಿಯಲ್ಲಿ ಕಾವೇರಿದ ವಾತಾವರಣ ಉಂಟಾಗಿದೆ. May 13 ಈ ಭರ್ಜರಿ ಹಣಾಹಣಿಯ ಫಲಿತಾಂಶ ಹೊರಬೀಳ್ತಾ ಇದೆ. ಹಾಗಾದರೆ ಆ ಎಲೆಕ್ಷನ್ ತಯಾರಿ ಏನು, ಅದೆಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ, ಈ ಕುರಿತು ಇಂದಿನ ಮಾತು ಮಂತನ್ನು ಸ್ನೇಹಿತರೆ ಗೆಳೆಯರೆ, ರಾಜ್ಯ ವಿಧಾನಸಭೆಗೆ ಚುನಾವಣೆಗಳನ್ನು ಘೋಷಣೆ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಅವರು ಈ ಪ್ರಕಟಣೆಯನ್ನು, ಈ ಘೋಷಣೆಯನ್ನು ಇವತ್ತು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದು. May 10 ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. May 13 ನಿರೀಕ್ಷಿತ ಫಲಿತಾಂಶ ಹೊರಗೆ ಬರ್ತಾ ಇದೆ. April 13 ಚುನಾವಣೆಯ ಅಧಿಸೂಚನೆ ಜಾರಿಯಾಗ್ತಾ ಇದ್ದು, ಅಂದಿನಿಂದಲೇ ನಾಮಪತ್ರವನ್ನು ಸಲ್ಲಿಸಬಹುದಾಗಿದೆ. April 20 ನಾಮಿನೇಷನ್ಸನ್ನು ಸಲ್ಲಿಸೋದಕ್ಕೆ ಕೊನೆ ದಿನ. 21 ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. 24 ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಅದು ಕೊನೆ ದಿನ. ಇವೆಲ್ಲಕ್ಕಿಂತ ಇದರಷ್ಟೇ ಮುಖ್ಯವಾದ ಸಂಗತಿ ಅಂತೇನೆಂದರೆ, ಕೋಡ್ ಆಫ್ ಕಂಡಕ್ಟ್ ಇವತ್ತಿನಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರ್ತಾ ಇದೆ. ಇದನ್ನ ಮುಖ್ಯ ಚುನಾವಣಾ ಆಯುಕ್ತರು ವಿದ್ಯುಕ್ತವಾಗಿ ಅನೌನ್ಸ್ ಮಾಡಿದ್ದಾರೆ. ಹಲವು ಸಂಗತಿಗಳನ್ನ, ಹೇಗೆ ಚುನಾವಣೆಗೆ ಕರ್ನಾಟಕ ಸಜ್ಜಾಗಿದೆ, ಹೇಗೆ ಆಯೋಗ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನುವ ಸಮಗ್ರ ಮಾಹಿತಿಯನ್ನ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಸಂಪೂರ್ಣ ವಿವರದ ಜೊತೆಗೆ ಹೇಳಿದ್ದಾರೆ. ಒಟ್ಟು 224 ಕ್ಷೇತ್ರಗಳಲ್ಲಿ 36 ಪರಿಶಿಷ್ಟ ಜಾತಿ ಮತ್ತು 15 ಪರಿಶಿಷ್ಟ ವರ್ಗಗಳಿಗೆ ಅಲ್ಲಿ ಮೀಸಲಿಡಲಾಗಿದೆ. 173 ಇಲ್ಲಿ ಸಾಮಾನ್ಯ ಕ್ಷೇತ್ರಗಳಲ್ಲಿ ಭರ್ಜರಿ ಹಣಾಹಣಿ ನಡೆಯಲಿದೆ ಎನ್ನುವ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಒಟ್ಟು 5.21 ಕೋಟಿ ಮತದಾರರಲ್ಲಿ 2.62 ಕೋಟಿ ಇದರಲ್ಲಿ ಪುರುಷರಿದ್ದಾರೆ. 2.59 ಕೋಟಿ ಮಹಿಳಾ ಮತದಾರರಿದ್ದಾರೆ. ಅಂದರೆ ಮಹಿಳೆಯರು ಮತ್ತು ಪುರುಷರು ಸರಿಸಮಾನ ಹೆಚ್ಚು ಕಮ್ಮಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗ ನೀಡಿದೆ. 18 ಮೇಲ್ಪಟ್ಟು ಮತ ಚಲಾವಣೆಗೆ ಪ್ರಪ್ರಥಮ ಬಾರಿಗೆ ಸಜ್ಜಾಗ್ತಿರೋರು 9,17,241. April 1 18 ತುಂಬುವನ್ನು ಈಗಲೇ ಲೆಕ್ಕದ ಈಗ ಅವರಿಗೆ ಆದ್ಯತೆಯನ್ನು ಕೊಟ್ಟು ಅವನ್ನ ಲೆಕ್ಕಕ್ಕೆ ಮತದಾರರು ಎಂದು ಪರಿಗಣಿಸಿ ಈ ಒಂದು ಅಂದಾಜನ್ನು ಮಾಡಲಾಗಿದೆ. ಹಾಗೇನೆ ಒಟ್ಟು 58,282 ಮತಗಟ್ಟೆಗಳನ್ನ ಸ್ಥಾಪಿಸಲಾಗ್ತಿದೆ. ಅದರಲ್ಲಿ 34,219 ಮತಗಟ್ಟೆಗಳು ಗ್ರಾಮಾಂತರ ಪ್ರದೇಶದಲ್ಲಿದೆ. 24,063 ಮತಗಟ್ಟೆಗಳು ನಗರ ಪ್ರದೇಶದಲ್ಲಿ ಮುಖ್ಯವಾಗಿ ಇವೆ. ಈ ಬಾರಿಯ ವಿಶೇಷ ಏನು ಅಂತಂದ್ರೆ, 80 ಮೇಲ್ಪಟ್ಟಂತಹ ವಯೋರುದ್ರು, ಹಾಗೇನೆ ವಿಶೇಷ ಚೇತನರು ಅವರಿಗೆ ಅಗತ್ಯ ಅಂತ ಅನ್ಸಿದ್ರೆ ಮನೆಯಿಂದ ಮತದಾನ ಮಾಡಬಹುದಾಗಿದೆ. ಸುಮಾರು 12.15 ಲಕ್ಷ ಜನ 80 ಮೇಲ್ಪಟ್ಟು ಇರುವಂತಹ ಮತದಾರರು ಅಂತ ಆಯೋಗ ಅವ್ರನ್ನ ಗುರುತಿಸಿದೆ. 25.55 ಲಕ್ಷ ಜನ ವಿಶೇಷ ಚೇತನರು ಅನ್ನೋ ಮಾಹಿತಿಯನ್ನು ಕೂಡ ಚುನಾವಣಾ ಆಯೋಗ ಅಲ್ಲಿ ವಿಶೇಷವಾಗಿ ಇದನ್ನ ಕಲೆ ಹಾಕಿದೆ. ಅಂದ್ರೆ ಒಟ್ಟು ಈ ಎಲ್ಲ ಲೆಕ್ಕಾಚಾರವನ್ನ ಹಾಕೊಂಡ್ರೆ ಕಳೆದ ಬಾರಿಗಿಂತ ಈ ಬಾರಿ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಮತದಾನ ಪ್ರಮಾಣವನ್ನ ಹೆಚ್ಚಿಗೆ ಮಾಡೋದಕ್ಕೆ ಮತ್ತು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಮಾಡೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಹೆಚ್ಚಿನ ಆಸಕ್ತಿಯನ್ನ, ಹೆಚ್ಚಿನ ಮುತುವರ್ಜಿಯನ್ನ ವಹಿಸ್ತಿರೋದು ಒಂದು ವಿಶೇಷವಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ ಕ್ರಮೇಣ ಮತದಾನ ದೊಡ್ಡ ರೀತಿಯಲ್ಲಿ ಕಡಿಮೆ ಆಗ್ತಿರೋದು ಚುನಾವಣಾ ಆಯೋಗದ ಒಂದು ಕಳಕಳಿಯಾಗಿದೆ. ಆದ್ದರಿಂದ ಹೆಚ್ಚು ಯುವಕರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಕೆಲವು 200 ಮತಗಟ್ಟೆಗಳ ಉಸ್ತುವಾರಿಯನ್ನ ಯುವಕರಿಗೆ ಕೊಡುವಂತ ಒಂದು ಹೊಸ ರೀತಿಯ ಪ್ರಯೋಗವನ್ನ ಚುನಾವಣಾ ಆಯೋಗ ಇಲ್ಲಿ ಮಾಡ್ತಿರೋದು ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ. ಹಾಗೇನೆ 171 ಚೆಕ್ ಪೋಸ್ಟ್ ಗಳನ್ನ, 2,400 ಹೆಚ್ಚು ಮಂದಿ ವೀಕ್ಷಕರನ್ನ ಅದರಲ್ಲಿ ಅದರಲ್ಲೂ ವಿಶೇಷವಾಗಿ ಧನಬಲ ಮತ್ತು ತೋಳ್ ಬಲವನ್ನ ಕರ್ಬ್ ಮಾಡೋದು. ಈ ಸರಿ ಧನಬಲವನ್ನ ಬಳಸಿ ಮತದಾರರಿಗೆ ಆಮಿಷವನ್ನ ಒಡ್ಡಿ ಅವರನ್ನ ಪುಸಲಾಯಿಸುವಂತಹ ಪ್ರಯತ್ನಗಳನ್ನ ವಿಫಲಗೊಳಿಸೋದಕ್ಕೆ ಈ ಬಾರಿ ಹೆಚ್ಚಿನ ಆಸಕ್ತಿಯನ್ನ ಕೊಡಲಾಗುತ್ತೆ. ಇಂತಹ ಚುನಾವಣಾ ಅಪರಾಧಗಳನ್ನ, ಅಫೆನ್ಸ್ಗಳನ್ನ, ಮತದಾರರ
ಅವರಿಗೆ ಅವರ ಅವರಿಗೆ ಆಮಿಷವನ್ನು ಒಡ್ಡಿ ಚುನಾವಣಾ ಅಕ್ರಮವನ್ನು ನಡೆಸೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅನ್ನುವ ಮಾಹಿತಿಯನ್ನು ಮುಖ್ಯ ಚುನಾವಣಾ ಆಯುಕ್ತರು ನೀಡಿದ್ದಾರೆ. ಇದು ಒಟ್ಟು ಚುನಾವಣೆ ಘೋಷಣೆಯ ಚಿತ್ರಣ ಆಗಿದೆ ಸ್ನೇಹಿತರೆ. ಒಂದು ರೀತಿಯಲ್ಲಿ ಇದು ಭರ್ಜರಿ ಹಣಾಹಣಿಗೆ ಇದು ಕಾರಣ ಆಗ್ತಿದೆ. ಇದು BJP ಕಾಂಗ್ರೆಸ್ ಮತ್ತು JDSಗೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ವಿಚಾರ ಆಗಿದೆ. ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತದಲ್ಲಿ ಇರುವ ಏಕೈಕ BJPಯ ಸರ್ಕಾರ ದಕ್ಷಿಣ ಭಾರತದ ಹೆಬ್ಬಾಗಿಲೋ BJPಗೆ ಅಂತ ಯಾವುದು ಕರ್ನಾಟಕವನ್ನ ಆ ಪಕ್ಷದ ನಾಯಕರು ಪರಿಗಣಿಸ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ಗೆ ಬಿಟ್ಕೊಡ್ಕೂಡ್ದು ಅಥವಾ ಬೇರೆ ಪಕ್ಷಗಳಿಗೆ ಬಿಟ್ಕೊಡ್ಕೂಡ್ದು ಅಂತ BJP ತೊಡೆತಟ್ಟಿ ನಿಂತಿದ್ರೆ ಈ ಬಾರಿ BJPಯಿಂದ ಈ ಸರ್ಕಾರವನ್ನ ಕಿತ್ಕೊಂಡ್ರೆ ಇಡೀ ದಕ್ಷಿಣ ಭಾರತದಲ್ಲಿ BJPಗೆ ಯಾವುದೇ ಸರ್ಕಾರ ಇಲ್ಲವಾಗುತ್ತೆ. ಇದನ್ನು ತೋರಿಸಬೇಕಾಗುತ್ತೆ. ಕಾಂಗ್ರೆಸ್ಗೆ ಇದು ನೈತಿಕವಾಗಿ ಬೂಸ್ಟ್ ಕೊಡುವಂತಹ ಗೆಲುವಾಗುತ್ತೆ ಅನ್ನುವ ಒಂದು ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ ನಾಯಕರು ಅದರಲ್ಲೂ ಇಲ್ಲಿ ಹಣಾಹಣಿಯನ್ನ ನಡೆಸ್ತಿದ್ದಾರೆ. JDS ಇದು ಈ ಪರಿಸ್ಥಿತಿಯನ್ನ ನೋಡಿಕೊಂಡು ತನ್ನ ಸಾಮರ್ಥ್ಯದ ಮೂಲಕ ರಾಜಕೀಯ ಪ್ರಾಬಲ್ಯವನ್ನು ಪಡ್ಕೊಳ್ಳೋಕೆ ಅವರು ಕೂಡ ಹಣಾಹಣಿ ನಡೆಸ್ತಿರೋದ್ರಿಂದ ಒಂದು ರೀತಿಯಲ್ಲಿ ಈ ಚುನಾವಣಾ ಫಲಿತಾಂಶ ಮೂರು ಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಆಗಿದೆ ಅನ್ನೋ ಮಾಹಿತಿಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.